ಹಾಯ್ ಗೈಸ್, ನಾನು ನಿಮ್ ರಮ್ಯಾ. ಇವತ್ತಿನ ಟಾಪಿಕ್ ಅಲ್ಲಿ ನನ್ನ ಸಮ್ಮರ್ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಮ್ಮರ್ ಅಲ್ಲಿ ಮಾರ್ನಿಂಗ್ ಟೈಮ್ ಯಾವ ರೀತಿ ಸ್ಕಿನ್ ಕೇರ್ ರೊಟೀನ್ ನ ಮಾಡ್ಕೋಬೇಕು ಅಂತ ಹೇಳಿ ವಿವರವಾಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ಎಂಡ್ ವರ್ಗೂ ನೋಡಿ, ಎಲ್ಲ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗತ್ತೆ. ಸಮ್ಮರ್ ಅಲ್ಲಿ ಈ ತರ ಸ್ಕಿನ್ ಕೇರ್ ರೊಟೀನ್ ನ ಫಾಲೋ ಮಾಡಿದ್ರೆ ನಿಮ್ ಸ್ಕಿನ್ ಕ್ಲಿಯರ್ ಆಗಿ ಗ್ಲಾಸಿ ಆಗಿ ಚೆನ್ನಾಗಿರತ್ತೆ. ಈ ಸ್ಕಿನ್ ಕೇರ್ ರೊಟೀನ್ ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಫಸ್ಟ್ ಸ್ಟೆಪ್, ನಾನಿಲ್ಲಿ ಫೇಸ್ ವಾಶ್ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಬಯೋಟಿಕ್ ಬಯೋ ವೈಟ್ ಫೇಸ್ ವಾಶ್ನ ತೊಗೊಂಡು ನಾನಿಲ್ಲಿ ಫೇಸ್ ವಾಶ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಮೇಕಪ್ ಏನೂ ಮಾಡಿಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಕ್ಲೆನ್ಸಿಂಗ್ ಮಿಲ್ಕ್ ಆಗಲಿ ಮೇಕಪ್ ರಿಮೂವರ್ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ. ಇದರಿಂದ 1 ನಿಮಿಷ ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊತೀನಿ. ಸೆಕೆಂಡ್ ಸ್ಟೆಪ್ ಬಂದು ಟೋನರ್. ಟೋನರ್ಗೋಸ್ಕರ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಬಯೋಟಿಕ್ ಬಯೋ ಕುಕ್ಕುಂಬರ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಓಪನ್ ಪೋರ್ಸ್, ಲಾರ್ಜ್ ಪೋರ್ಸ್ ಇದ್ದರೆ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ. ಇದನ್ನು 1-2 ಡ್ರಾಪ್ಸು ಈ ಥರ ಹ್ಯಾಂಡ್ಸ್ ಮೇಲೆ ತೊಗೊಂಡು ಫೇಸ್ ಮೇಲೆ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು. ಈ ಥರ ನೀವು ಡೈಲಿ ಸಿಟಿಯನ್ನು ಫಾಲೋ ಮಾಡ್ತಾ ಇದ್ದರೆ ನಿಮ್ಮ ಸ್ಕಿನ್ ತುಂಬ ಕ್ಲಿಯರ್ ಆಗಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಗ್ಲೋ ಕೂಡ ಬರುತ್ತೆ. ಸೆಕೆಂಡ್, ನಾನಿಲ್ಲಿ ಮಾಯಿಶ್ಚರೈಸರ್ ಆಗಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಗ್ರೀನ್ ಲೀಫ್ ಅಲೋವೆರಾ ಜೆಲ್ನ ಮಾಯಿಶ್ಚರೈಸರ್ ಆಗಿ ಅಪ್ಲೈ ಮಾಡ್ಕೊತೀನಿ. ನೋಡಿ, ಈ ರೀತಿಯೆಲ್ಲ ಅಪ್ಲೈ ಮಾಡಿಕೊಂಡು 1 ನಿಮಿಷ ಮಸಾಜ್ ಮಾಡಿಕೊಂಡು ನಂತರ ಸೆಕೆಂಡ್ ಸ್ಟೆಪ್ನ ಫಾಲೋ ಮಾಡೋಣ. ಫೈನಲ್ ಸ್ಟೆಪ್, ನಾನಿಲ್ಲಿ ಲೋಟಸ್ ಅವ್ರದ್ದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಮ್ಯಾಟ್ ಜೆಲ್. ಸಮ್ಮರಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಹೊರಗಡೆ ಹೋದರೆ ಸಣ್ಣ ಡ್ಯಾಮೇಜಸ್ ಆಗುತ್ತೆ, ಸಣ್ಣ ಟ್ಯಾನ್ ಆಗುತ್ತೆ, ತುಂಬ ಸ್ಕಿನ್ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಸನ್ಸ್ಕ್ರೀನ್ನ ಕಂಪಲ್ಸರಿ ಅಪ್ಲೈ ಮಾಡ್ಕೊಳ್ಳಿ ಡೇ ಟೈಮಲ್ಲಿ. ನೀವು ಮನೆಯಲ್ಲೇ ಇದ್ದರೂ ಸಹ ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಸಣ್ಣ ಟ್ಯಾನ್ ಅನ್ನೋದು ಆಗೋದಿಲ್ಲ, ತುಂಬ ಕ್ಲಿಯರ್ ಆಗಿರುತ್ತೆ ಸ್ಕಿನ್ನು. ಓಕೆ ಫ್ರೆಂಡ್ಸ್, ಫೈನಲಿ ನನ್ನ ಸ್ಕಿನ್ ಕೇರ್ ರೊಟೀನ್ ಮುಗೀತು. ಬೇಕು ಅಂತ ಹೇಳಿದ್ರೆ ನೀವು ಯಾವುದಾದ್ರು ಬೇರೆ ಕ್ರೀಮ್ಗಳನ್ನ ಅಪ್ಲೈ ಮಾಡೋಂಗಿದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ನ ನೋಡಿದ್ರೆ ಅಲ್ವಾ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟಲ್ಲಿ ಕೂಡ ಬರ್ದಿಲ್ಸಿ ಹೇಗಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.